ಪ್ರಿಯ ವೀಕ್ಷಕರೇ, ನಮಸ್ಕಾರ. ಇದು ಎಸ್ ವಿ ಎನ್ ಟಿ ವಿ ಯೂಟ್ಯೂಬ್ ಚಾನಲ್ ಶಾಪರ್. ಇವತ್ತಿನ ವಿಶೇಷ ಕಾರ್ಯಕ್ರಮ ಬದುಕು ಈಗೂ ಉಂಟೆ. ಪ್ರಿಯ ವೀಕ್ಷಕರೇ, ಈ ಹುಡುಗ ಯಾರ ಮಗನು, ಯಾರ ತಮ್ಮನು, ಯಾರ ಅಣ್ಣನು, ಯಾವ ಊರಿನ ಕಂದನು, ಯಾವ ದೇಶದ ಬರಡು ನೆಲದಲ್ಲಿ ಅವತರಿಸಿದ ದೌರ್ಭಾಗ್ಯದ ಕೂಸು. ಜಗತ್ತಿನ ಮಕ್ಕಳ ಪ್ರತಿನಿಧಿಯಂತೆ, ಜಗತ್ತಿನ ಹಸಿರ ಮಕ್ಕಳ ಪ್ರತಿನಿಧಿಯಂತೆ ನಿಂತಿದ್ದಾನೆ ಈ ಹುಡುಗ. ಹಸಿವು ಹರಿದು ಮುಕ್ಕಿದೆ ಈ ಮಗುವನ್ನು. ದೇಹವೆಂಬುದು ಜಸ್ಟ್ ಎಲುಬಿನ ಗೂಡು, ಅಲ್ಲೇ ಪಕ್ಕದಲ್ಲೇ ರಣಹದ್ದುಗಳು. ಎಂದು ಸತ್ತಾನೋ ಈ ಹುಡುಗ ಅಂತ ಕಾದು ಕುಳಿತಿದೆ. ಹಸಿವಿನ ಅನಿವಾರ್ಯ ಹಾಗೆ. ಪ್ರಿಯ ವೀಕ್ಷಕರೇ, ಅಲ್ಲಿ ನಿರ್ದಯಿ ಮನಸ್ಸೊಂದು ಅತ್ಯಂತ ಹೀನಾಯವಾಗಿ ಇನ್ಯಾರದೋ ರಕ್ತಕ್ಕೆ ಸಾಕ್ಷಿಯಾಗಬೇಕು. ಪ್ರಿಯ ವೀಕ್ಷಕರೇ, ಆಫ್ರಿಕನ್ ರಾಷ್ಟ್ರಗಳಲ್ಲಿ ಹಸಿವು ಹೇಳಲು ತೀರದು. ಅದರಲ್ಲೂ ಸೋಮಾಲಿಯಾ, ಕೆನ್ಯಾ, ಉಗಾಂಡ, ಇಥಿಯೋಪಿಯಾದಂಥ ರಾಷ್ಟ್ರಗಳಲ್ಲಿ ಬಡತನ ಅನ್ನುವುದು ಯಾವ ಮಟ್ಟಿಗಿದೆ ಎಂದರೆ ಅಲ್ಲಿನ ಮನುಷ್ಯರೆಲ್ಲ ಜೀವಶವಗಳಾಗಿದ್ದಾರೆ. ಅದರಲ್ಲೂ ಮಕ್ಕಳಂತೂ ನೋಡಲಿಕ್ಕಾಗದಷ್ಟು ನಿತ್ರಾಣ. ಪ್ರಿಯ ವೀಕ್ಷಕರೇ, ಸುಮ್ಮನೆ ಒಂದು ಸಾರಿ ಯೋಚಿಸಿ, ಅಷ್ಟು ದೂರ ಯಾಕೆ, ನಮ್ಮ ನಡುವೆಯೇ ಅದೆಷ್ಟು ಮಕ್ಕಳು, ಒಂದೊತ್ತಿನ ಊಟಕ್ಕಾಗಿ ಅದೆಷ್ಟು ಮಕ್ಕಳು ಪರದಾಡುತ್ತಿಲ್ಲ. ಹಸಿವು ಕೆಲವೊಮ್ಮೆ ಮಕ್ಕಳನ್ನು ಸಾಮಾಜಿಕ ಸ್ವಾಸ್ಥ್ಯದ ವಿರುದ್ಧ ನಿಲ್ಲುವಂತೆ ಮಾಡಿಬಿಡುತ್ತದೆ. ಅದಕ್ಕೆ ಕಾರಣ, ಪ್ರಿಯ ವೀಕ್ಷಕರೇ, ನಾವೇ. ಒಂದು ಕಡೆ ತಿಂದು ಇನ್ನೊಂದು ಕಡೆ ಅಜೀರ್ಣದಿಂದ ಒದ್ದಾಡುತ್ತೇವೆ. ಬೇಕಾಬಿಟ್ಟು ಬೇಯಿಸಿ ತಿಪ್ಪಿಗೆ ಸುರಿಯುತ್ತೇವೆ. ಅರ್ಧಂಬರ್ಧ ತಿಂದು ಗಟಾರಕ್ಕೆ ಸಿಗುತ್ತೇವೆ. ಪ್ರಿಯ ವೀಕ್ಷಕರೇ, ಹೀಗೆ ಅದೆಷ್ಟು ಲಕ್ಷ ಲಕ್ಷ ಟನ್ನ ದವಸ ಧಾನ್ಯ ವೇಸ್ಟ್ ಆಗುತ್ತಿವೆ. ಅದರ ಬದಲು ಬೇಕಾದಷ್ಟು ಮಾಡಿ, ಬೇಕಾದಷ್ಟು ತಿಂದು ಹಸಿದ ಮಕ್ಕಳಿಗೆ ಉಳಿದದ್ದು ಸಿಗುವಂತೆ ಮಾಡಿದರೆ ನಾವು ಬದುಕುತ್ತೇವೆ. ಪ್ರಿಯ ವೀಕ್ಷಕರೇ, ಹಸಿದ ಮಕ್ಕಳು ಕಣ್ತುಂಬ ನಿದ್ದೆ ಮಾಡುತ್ತೇವೆ ಯಾವುದೇ ಕಾರಣಕ್ಕೆ. ಪ್ರಿಯ ವೀಕ್ಷಕರೇ, ಆಹಾರ, ನೀರು ಮತ್ತಿತರ ಪದಾರ್ಥಗಳನ್ನು ನಿರ್ಲಕ್ಷ್ಯತನದಿಂದ ಬಳಸಬೇಡಿ. ಯಾಕೆಂದರೆ ಈಗ ನಮ್ಮ ಹೊಟ್ಟೆ ತುಂಬಿರಬಹುದು, ಆದರೆ ಅಲ್ಲೆಲ್ಲೋ ಇನ್ನೊಂದು ಕಡೆ ಹಸಿವು ಯಾರನ್ನೂ ಕಿತ್ತು ತಿನ್ನುತ್ತಿರುತ್ತದೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಲ ಆಹಾರ ತಿಪ್ಪಿಗೆ ಸುರಿಯುವ ಮೊದಲು ಪ್ಲೀಸ್ ಒಮ್ಮೆ ಯೋಚಿಸಿ. ನಮಸ್ಕಾರ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ.